ಸಾನೆ ದೂರ ಬಂದ್ಬಿಟ್ಟಿದ್ದೀರಾ? ಅದು ಅಜ್ಜ, ನಿಮ್ದು ಪರಿಹಾರದ ಚೆಕ್ ಇತ್ತಲ್ಲ, ಅದನ್ನ ಕೊಟ್ಟೋಣಂತ ಬಂದೆ. ಚೆಕ್ ತಂದವ್ರೆ ಬೇಡ, ಚೆಕ್ ಕೊಟ್ಕೊಂಡ್ರ ಸ್ವಾಮಿ. ಈಗ ಇದ್ದಾಗ ನಾ ಏನ್ ಮಾಡ್ಲಿ? ಆಗ್ಲೇ ಕೊಟ್ಟಿದ್ರೆ ನನ್ ಮಗ ಉಳ್ಕತ್ತಿನ. ಊಟಕ್ಕಿಲ್ಲದ್ ಯಾಕೆ ಸ್ವಾಮಿ? ಆಗ ಬಂದಾಗ ವತಾರಿಕ್ ಬಾ ಸಂಜೆ ಬಾ ಅಂತ ವಾರ್ಗಟ್ಲೆ ಅನ್ಸ್ಬಿಟ್ರಿ. ಈಗ ಇದ್ ತಗೊಂಡ್ ಏನ್ ಮಾಡ್ಲಿ? ಅಷ್ಟಲ್ಲಿ ಅಜ್ಜ 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 ಸಾರಿ ಅಜ್ಜ, ಆಫೀಸ್ ಅಲ್ಲಿ ತುಂಬಾ ಕೆಲಸ ಇತ್ತು. ನೀವು ಬಂದಾಗಲೆಲ್ಲ ಯಾರಾದ್ರೂ ವೇಟ್ರು ಬಂದಿರ್ತದ್ರು, ಹಾಗಾಗಿ ಹಂಗಾಗಿ ನಮ್ಗೆ ಈ ಸ್ಥಿತಿ ತಂದ್ಬಿಟ್ರಿ. ಒಂದ್ ಮಾತು ಹೇಳ್ತೀನಿ, ಕೇಳ್ತೀರಾ? ಹೇಳಿ ಅಜ್ಜ. ಕಾಲದಿಂದ ಕಲ್ತವ್ರೆಲ್ಲರೂ ಹೇಳಿದ್ದು ಒಂದೇ ಮಾತು, ರೈತ ನಮ್ ದೇಶದ ಬೆನ್ನೆಲುಬು ಅಂತ. ಬರೀ ಬಾಯ್ ಮಾತು, ಬೆನ್ನು ಬಾಗೋ ಗಂಟ ದುಡ್ದು ದುಡ್ದು ಸತ್ತೋದ್ರು ಕೂಡ ನಮ್ಮನ್ ನೀವು ಬೆನ್ನಿಂದೇನೆ ಮಡಗಿದ್ದೀರಾ. ಹೇಳಿ, ನೀವೇ ಹೇಳಿ. ದೊಡ್ಡ ದೊಡ್ಡ ಮನುಷ್ಯರು, ದುಡ್ಡಿರೋರು, ವ್ಯವಹಾರಸ್ಥರು ಅಷ್ಟೆಲ್ಲ ಯಾಕೆ? ಯಾವಂತ ಕರ್ಗರಿ 500 ನೋಟು ಲಂಚ ಬೀಳ್ತದ ಅವರೆಲ್ಲ ನಿಮಗೆ VIP ಲೆಕ್ಕಕ್ಕೆ ಸೇರ್ಕೊಂಡ್ಬಿಟ್ರು. ನಾನು ಸೇರ್ಕತ್ತೈತೆ, ಆದ್ರೆ ನನ್ನ ಜೋಬ್ ನಾಕೆ ಕಾಸಿರ್ಲಿಲ್ಲ, ಹಂಗಾಗಿ ಹಿಂಗಾಗ್ಬಿಟ್ಟೆ. ನಮಗೆ ಎರಡೊತ್ತು ತಿನ್ನಕ್ ಇಲ್ದೆ ಇದ್ರು ನೂರಾರು ಜನಕ್ಕೆ ಮೂರ್ ಹೊತ್ತು ತಿನ್ನಕ್ ಆಗ್ಲಿ ಅಂತ ರೈತ ಕಷ್ಟಪಟ್ಟು ಸಾಯ್ತಾನೆ. ಅಂತ ರೈತ ನಿಮ್ ಕಣ್ಣಿಗೆ ಮನಸ್ಸನ್ ಕಾಣಿಸ್ಲೇ ಇಲ್ವಾ? ಹೇಳ್ರಿ. ನಿಮ್ ನೋವು ನಮ್ಗೆ ಅರ್ಥ ಆಗ್ತದೆ, ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ಹೇಳಿ, ಮಳೆ ಬರಕ್ ನೀವೇನ್ ಮಾಡ್ತೀರ? ಅಕ್ಕಿ ಕಾಳ ಮೇಲೆ ತಿನ್ನೋ ಹೆಸರು ಬರ್ದಿರ್ತೈತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಪ್ರತಿ ಅಕ್ಕಿ ಕಾಳ ಹಿಂದೆ ಒಬ್ಬ ರೈತನ ಶ್ರಮ ಇರ್ತೈತೆ, ಅದು ಮಾತ್ರ ದಿಟ. ಅದಕ್ಕೆ ಸ್ವಾಮಿ, ಎಂತ ಪರಿಸ್ಥಿತಿಲೂ ನಾನೊಬ್ಬ ರೈತ ಅಂತ ಎದೆ ತಟ್ಕೊಂಡು ಹೇಳ್ತೀನಿ. ಕೈಪಾನಿಯನ್ನದಾತ ದೇಶದ ನಾಡಿ ಮಿಡಿತ ಹಸಿದ ಹೊಟ್ಟೆಗೆ ಅನ್ನ ನೀಡೋ ಜೀವದಾತ ರೈತಾ.